ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಬಾಯಿಗೆ ಹಿತವಾಗಿ ಸಿಗೋ ಅಂಥ ಬಾಯಿಗೆ ತುಂಬ ಹಿತ ಆಗಬೇಕು. ತಿಂತಾ ಇದ್ದರೆ ಇನ್ನೂ ಬೇಕು ಇನ್ನೂ ಬೇಕು, ಒಂದು ಪ್ಲೇಟ್ ಸಾಕಾಗ್ತಿಲ್ಲ ಅಂತ ಅನ್ನಿಸ್ಬೇಕು. ತಿಂದಾದಮೇಲೆ ನಾಲ್ಗೆ ಮೇಲೆ ಆ ರುಚಿ ಇರಬೇಕು ಸುಮಾರು ಹೊತ್ತು. ಆ ರೀತಿಯಾಗಿರೋಂಥ ಒಂದು ತಿಂಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮ ಲೈಕ್ ನನಗೆ ತುಂಬಾ ಮುಖ್ಯ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಈ ಒಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡಿ. ಈಸಿಯಾಗಿರೋ ಅಂಥ ರೆಸಿಪಿ, ಮತ್ತು ಇಂಗ್ರೀಡಿಯೆಂಟ್ ಅಂತೂ ಎಲ್ಲ ಮನೇಲೇ ಇರುತ್ತೆ, ಯಾವುದು ಆಚೆಯಿಂದ ತೊಗೊಂಡು ಬಂದು ಹಾಕೋ ಥರ ಏನೂ ಇಲ್ಲ. ಇದಕ್ಕೊಂದು ಮಸಾಲ ಬೇಕು, ಬನ್ನಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಸುಮಾರು ಒಂದು 2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎನಿ ಕುಕಿಂಗ್ ಆಯಿಲ್ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು 1 ಟೇಬಲ್ ಸ್ಪೂನ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಸುಮಾರು 1 10-15 ಮೆಣಸು, ಕರಿಮೆಣಸು, 6-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬ್ಯಾಡಗಿ ಹಾಕ್ಕೊಂಡ್ರೆ ಕಲ್ಲರು ಬರುತ್ತೆ, ಖಾರನೂ ಬರುತ್ತೆ. ಇದನ್ನು ಲೋ ಫ್ಲೇಮ್ನಲ್ಲಿನೇ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ 1/2 ಫ್ರೈ ಆಗಿದೆ. ಇದಕ್ಕೆ ಸುಮಾರು 1 ಇಡಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಳೆದನ್ನೇ ತಗೊಳ್ಳಿ, ಬಲ್ತಿರೋದಕ್ಕಿಂತ ನಾವು ಬಲ್ತಿರೋದು ತೊಗೊಂಡ್ರೆ ನಾರಿನಂಶ ಜಾಸ್ತಿ ಇರುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಸೊ ಆದಷ್ಟು ಸ್ವಲ್ಪ ಎಳೆದನ್ನೇ ತಗೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ 1-2 ನಿಮಿಷ ಫ್ರೈ ಮಾಡೋಣ, ಚೆನ್ನಾಗಿ ಸ್ವಲ್ಪ ಅದರಲ್ಲಿರೋವಂಥ ಹಸಿ ವಾಸನೆ ಹೋಗಲಿ ಅಂತ, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಬಿಸಿ ತಾಗಿದ ತಕ್ಷಣ ಕರಿಬೇವಿನ ಸೊಪ್ಪೆಲ್ಲ ಯಾವ ಥರ ಶ್ರಿಂಕ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು. ಸ್ಟವನ್ನು ಆಫ್ ಮಾಡಿಬಿಡೋಣ, ಇಷ್ಟಾದಮೇಲೆ ಆಫ್ ಮಾಡೋಣ, ಅದು ತಣ್ಣಗಾಗಲಿ. ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದಕ್ಕೆ ಸುಮಾರು 1-4 ಸ್ಪೂನ್ ಆಗೋವಷ್ಟು ಕಾಯಿ ತುರಿ ಹಾಕ್ಕೊಳ್ಬೋದು, ಅಥವಾ ಪೀಸನ್ನು ಬೇಕಾದರೂ ಹಾಕ್ಕೊಳ್ಬೋದು. ಇದು ಹಸಿ ಕಾಯಿನ ನಾನು ಹಾಕ್ತಾ ಇದ್ದೀನಿ. ಇದು ಮಾಮೂಲಾಗಿ ನಾವು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ವ, ಸೊ ಆ ಕಾಯಿನ ಹಾಕ್ತಾ ಇದ್ದೀನಿ. ಎಲ್ಲ 1 ರೌಂಡು ಮಿಕ್ಸ್ ಮಾಡಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿಯಾಗಿ ನಾವು ರುಬ್ಬಬೇಕಾದರೆ, ಪುಡಿ ಮಾಡಬೇಕಾದ್ರೆ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಡ್ರೈ ಆಗಿನೇ ಮ್ಯಾಕ್ಸಿಮಮ್ ಎಷ್ಟು ಪುಡಿ ಆಗತ್ತೆ ಅಷ್ಟೇ ತನಕನೂ ಕೂಡ ನಾವು ಇದನ್ನು ಮಿಕ್ಸಿ ಮಾಡ್ಕೊಬೇಕು. ನೋಡಿ, ಇಷ್ಟಾಗತ್ತೆ, ಅಷ್ಟಾದರೆ ಸಾಕು. ತುಂಬ ಚೆನ್ನಾಗಿರುವಂಥ ಕರಿಬೇವಿನ ಸೊಪ್ಪಿನ ಚಿತ್ರಾನ ರೆಡಿ ಆಗತ್ತೆ ಸ್ನೇಹಿತರೆ. ನಾನಿಲ್ಲಿ ಸುಮಾರು 8-10 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, 1/2 ಸ್ಪೂನ್ ಅಷ್ಟು ಜೀರಿಗೆ. ಇವೆಲ್ಲ ಒಗ್ಗರಣೆಗೆ ಜಾಸ್ತಿ ಇದ್ದರೆ ಬಾಯಿಗೆ ಹಿತವಾಗಿ ಸಿಗ್ತಾ ಇರುತ್ತೆ, ಮತ್ತು ಕ್ರಂಚಿ ಆಗಿರುತ್ತೆ. ಸ್ವಲ್ಪ ಇಂಗು, ಅದ್ರ ಜೊತೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಬೇಕಾದವರು ನೀವಿಲ್ಲಿ ಕಡಲೆ ಬೀಜ ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಗೋಡಂಬಿ ಹಾಕಿದ್ದೀನಿ. ನೀವು ಎರಡನ್ನೂ ಯೂಸ್ ಮಾಡ್ಬೋದು, ಗೋಡಂಬಿ ಮತ್ತು ಕಡಲೆ ಬೀಜ ಎರಡನ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ಸ್ಟವನ್ನು ಆಫ್ ಮಾಡಿಬಿಡೋಣ. ಆ ಕಾವ್ನಲ್ಲಿನೇ ಅದು ಬಿಸಿ ಆಗತ್ತೆ ಮತ್ತು ಫ್ರೈ ಆಗತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ನೀವು. ಬೆಳಗ್ಗೆ ಟೈಮ್ನಲ್ಲಂತೂ ತುಂಬಾ ಟೈಮ್ ಶೆಡ್ಯೂಲ್ ಮಾಡ್ಕೊಬೇಕಾಗತ್ತೆ. ಸೊ ಈ ಒಂದು ರೆಸಿಪಿಯನ್ನು ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಆಲ್ಮೋಸ್ಟ್ ಆಗಿದೆ, ಸ್ಟವನ್ನು ಆಫ್ ಮಾಡಿದ್ದೀನಿ. ಈ ಟೈಮ್ನಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪಿಂದ ಮಸಾಲ ಏನಿತ್ತಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ನಾವು ಉಪ್ಪು ಹಾಕಿಲ್ಲ ಅಲ್ವಾ ಪುಡಿ ಮಾಡಬೇಕಾದ್ರೆ. ಸೊ ಉಪ್ಪನ್ನು ರುಚಿಗೆ ಬೇಕಾದಷ್ಟು ಆ್ಯಡ್ ಮಾಡಿ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬಿಸಿಯಲ್ಲಿ ಎಣ್ಣೆನಲ್ಲಿ ಇನ್ನೊಂದು 1 ನಿಮಿಷ ಫ್ರೈ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ನಾನು ಆಲ್ರೆಡಿ ಸ್ಟವನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ, ಸುಮಾರು ಸಲ ಹೇಳಿದ್ದೀನಿ, ಮತ್ತು ನೀವು ಆನ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹುಳಿ ಅಂತೂ ಬೇಕೇ ಬೇಕು ನಮಗೆ. ಹುಳಿ ಅಷ್ಟು ಇಷ್ಟಪಡಲ್ಲ ಅಂತನವರು ನೀವು ನಿಂಬೆಹಣ್ಣನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು 1-5 ಮೆಂಬರ್ಸು ತಿನ್ನುವಷ್ಟು ಮಾಡ್ತಾ ಇದ್ದೀನಿ. 1 ರೌಂಡು ಮಿಕ್ಸ್ ಮಾಡೋಣ. ನನಗೆ ಸ್ವಲ್ಪ ಇದು ಗೊಜ್ಜು ಜಾಸ್ತಿ ಆಗಿತ್ತು, ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನಿದನ್ನು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡೋದಕ್ಕೆ ಈ ಥರ ಇದೆ, ಬಟ್ ಟೇಸ್ಟ್ ಮಾತ್ರ ಮೊದಲೇ ಹೇಳೋ ಹಾಗೆ ಕಪ್ಪು ಕಸ್ತೂರಿ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ನಮ್ಮ ಮನೆಯಲ್ಲಿನೇ ಮೂರು ಸಲ ಹಾಕಿಸ್ಕೊಂಡು ತಿಂದರು ಮಕ್ಕಳು ಇಲ್ಲನ, ಅಷ್ಟು ಟೇಸ್ಟಿಯಾಗಿತ್ತು. ಒಂದು ಸಲ ನೀವು ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಈ ಒಂದು ರೆಸಿಪಿಯನ್ನು. ಇವಾಗ ಅನ್ನನ ಮಿಕ್ಸ್ ಮಾಡಿದ್ದೀನಿ ನೀಟಾಗಿ, ಎಲ್ಲೂ ಕೂಡ ಬಿಳಿದು ಕಾಣಬಾರ್ದು, ಅನ್ನ ವೈಟ್ ಕಲರ್ ರೈಸ್ ಕಾಣಬಾರ್ದು. ಆ ರೀತಿಯಾಗಿ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿಯಾಗಿ ಕಾಣುತ್ತೆ. ನೀವು ಗೋಡಂಬಿ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡೋಣ. ಇಲ್ಲೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೌಲು ಅಥವಾ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಸರ್ವ್ ಮಾಡಿ, ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ನೀವು ಬೌಲಲ್ಲಿ ಫುಲ್ ಪೂರ್ತಿಯಾಗಿ ಫಿಲ್ ಮಾಡಿಕೊಂಡು ನೀವು ತಟ್ಟೆಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಟ್ರೈ ಮಾಡಿದ್ರೆ. ಮನೆಯಲ್ಲೂ ಕೂಡ ಹೊಸ ರುಚಿ, ಬಾಯಿಗೆ ಹಿತವಾಗಿತ್ತು ಅಂದರೆ ಅವತ್ತು ಮಾಡಿದ್ದಲ್ಲ ಮತ್ತೆ ಮಾಡು ಅಂತಾರೆ. ನಿಜ ಈ ರೆಸಿಪಿ ಅಷ್ಟು ಚೆನ್ನಾಗಿದೆ, ಟ್ರೈ ಮಾಡಿ. ಹೋಗ್ಬರ್ಲಾ, ಬಾಯ್ ಸ್ನೇಹಿತರೆ.